ಹಿಂದೂಗಳು ಎಲ್ಲ ಮಂತ್ರಗಳನ್ನು ಒಂದೂರ ಎಂಟು ಸಲಿ ಏಕಪಟಿಸುತ್ತಾರೆ ಹಿಂದಿನ ಶಾಸ್ತ್ರಗಳನ್ನು ತೆಗೆದು ನೋಡಿದಾಗ ಇದಕ್ಕೆ ನಮಗೆ ಹಲವಾರು ಕಾರಣಗಳು ಕಂಡುಬರುತ್ತದೆ ಇದರಲ್ಲಿ ಕೆಲವು ಕಾರಣಗಳನ್ನು ನಾನು ಇಂದು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದ ಪ್ರಕಾರ ಮನುಷ್ಯನ ಜೀವನದಲ್ಲಿ ಗ್ರಹಗತಿಗೆ ಅನುಗುಣವಾಗಿ ಅವನ ಜೀವನ ನಡೆಯುತ್ತದೆ ಒಂಬತ್ತು ಗ್ರಹಗಳು ರವಿ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಹಾಗೂ ಕೇತು ದ್ವಾದಶ ರಾಶಿಗಳು ಹನ್ನೆರಡು ರಾಶಿಗಳು ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನ ಒಂಬತ್ತು ಗ್ರಹಗಳು ಮತ್ತು ಹನ್ನೆರಡು ರಾಶಿಗಳು ಒಂಬತ್ತು ಹನ್ನೆರಡು ಎಂಟು ಭಾರತೀಯ ಜ್ಯೋತಿಷ್ಯದಲ್ಲಿ ಅಂದರೆ ಜ್ಯೋತಿಯನ್ನು ಗೃಹ ನಕ್ಷತ್ರಗಳನ್ನು ಕುರಿತ ಶಾಸ್ತ್ರ ಜ್ಯೋತಿಷ್ಯ ಈ ಜ್ಯೋತಿಷ್ಯದಲ್ಲಿ ಗ್ರಹ ನಕ್ಷತ್ರ ರಾಶಿಗಳ ಸ್ಥಾನದ ಪ್ರಕಾರ ನಮ್ಮ ಜೀವನದಲ್ಲಿ ಬದಲಾವಣೆಯಾಗುತ್ತದೆ ನಾವು ಯಾವುದೇ ಮಂತ್ರವನ್ನು ಒನ್ನೂರ ಎಂಟು ಸಲಿ ಪಠಿಸಿದಾಗ ದೈವಿಕ ಶಕ್ತಿ ನಮ್ಮನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ನಮಗೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಈ ಮಂತ್ರಗಳ ಧನಾತ್ಮಕ ಶಕ್ತಿ ನಮ್ಮಲ್ಲಿ ಮನಃಶಾಂತಿ ಚೈತನ್ಯ ಆನಂದ ತುಂಬುತ್ತದೆ ಇನ್ನು ಎರಡನೇ ಕಾರಣ ವೈದಿಕ ಜ್ಯೋತಿಷ್ಯದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿವೆ ಅವುಗಳಲ್ಲಿ ಪ್ರತಿಯೊಂದು ನಿರ್ದಿಷ್ಟ ದಿಕ್ಕನ್ನು ಅಂದರೆ ಉತ್ತರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ದಿಕ್ಕನ್ನು ಆಕ್ರಮಿಸಿಕೊಳ್ಳಬಹುದು ಇಪ್ಪತ್ತೇಳು ದಾಖಲೆ ಒಂದೂರ ಎಂಟು ವೈದಿಕ ಜ್ಯೋತಿಷ್ಯವು ಚಂದ್ರನ ಆಧಾರಿತ ಸಂಪ್ರದಾಯವಾಗಿದೆ ಲೋಹದ ಬೆಳ್ಳಿಯು ಚಂದ್ರನೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ ಬೆಳ್ಳಿಯ ಪರಮಾಣು ತೂಕ ಒನ್ನೂರ ಎಂಟು ಮತ್ತು ಅನೇಕ ಭಾರತೀಯ ದೇವತೆಗಳಿಗೆ ಒಂದೂರ ಎಂಟು ಹೆಸರುಗಳಿವೆ ಉಪನಿಷತ್ತುಗಳೆಂಬ ಪ್ರಾಚೀನ ಸಂಸ್ಕೃತ ಗ್ರಂಥಗಳಿವೆ ಈ ಉಪನಿಷತ್ತುಗಳು ವೇದಗಳನ್ನು ವಿವರಿಸುತ್ತವೆ ಒನ್ನೂರ ಎಂಟು ಉಪನಿಷತ್ತುಗಳಿವೆ ಎಂದು ಹೆಚ್ಚಿನ ವಿದ್ವಾಂಸರು ಒಪ್ಪುತ್ತಾರೆ ಮೂರನೇ ಕಾರಣ ಶ್ರೀ ಯಂತ್ರದಲ್ಲಿ ಮೂರು ರೇಖೆಗಳು ಛೇದಿಸುವ ಮರ್ಮ ಬಿಂದುಗಳು ಅಥವಾ ಶಕ್ತಿ ಕೇಂದ್ರಗಳಿವೆ ಅವುಗಳಲ್ಲಿ ಐವತ್ನಾಲ್ಕು ಛೇದಕಗಳಿವೆ ಛೇದಕವು ಪುರುಷ ಮತ್ತು ಸ್ತ್ರೀ ಗುಣಮಟ್ಟವನ್ನು ಹೊಂದಿವೆ ಶಿವ ಮತ್ತು ಶಕ್ತಿ ಐವತ್ನಾಲ್ಕೆರಡಲೆ ಒಂದು ನೂರ ಎಂಟು ಶ್ರೀಯಂತ್ರವು ಬ್ರಹ್ಮಾಂಡದ ಸೂಕ್ತ ರೂಪವಾಗಿದೆ ಎಂದು ಹೇಳಲಾಗುತ್ತದೆ ಎಲ್ಲ ಮಂತ್ರಗಳು ಸಂಸ್ಕೃತ ಭಾಷೆಯಿಂದ ಹುಟ್ಟಿಕೊಂಡಿವೆ ಎಂದು ನಂಬಲಾಗುತ್ತದೆ ಸಂಸ್ಕೃತ ಭಾಷೆಯಲ್ಲಿ ಐವತ್ನಾಲ್ಕು ಅಕ್ಷರಗಳಿವೆ ಮತ್ತು ಪ್ರತಿ ಅಕ್ಷರವು ಗಂಡು ಮತ್ತು ಹೆಣ್ಣು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎಂದು ಎರಡು ಭಾಗಗಳನ್ನು ಹೊಂದಿದೆ ಅವುಗಳನ್ನು ಶಿವ ಮತ್ತು ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶಿವ ಮತ್ತು ಶಕ್ತಿ ಐವತ್ನಾಲ್ಕು ಪ್ಲಸ್ ಐವತ್ನಾಲ್ಕು ಒಂದೂರ ಎಂಟು ಈ ಮಂಗಳಕರ ಸಂಖ್ಯೆಯೊಂದಿಗೆ ಯಾವುದೇ ಮಂತ್ರವನ್ನು ಪಠಿಸಿದರೂ ಅದು ಫಲಪ್ರದವಾಗಿರುತ್ತದೆ ಆದ್ದರಿಂದ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ಮಂತ್ರಗಳನ್ನು ಒನ್ನೂರ ಎಂಟು ಸಲ ಪಠಿಸುತ್ತಾರೆ ಆ ದೇವರ ಶಕ್ತಿಗೆ ಅನುಗುಣವಾಗಿ ಎಲ್ಲ ರೀತಿಯ ರಕ್ಷಣೆ ಮತ್ತು ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಪ್ರಾಚೀನ ಕಾಲದಿಂದಲೂ ಮಂತ್ರಗಳ ಪಠನೆ ಅಥವಾ ಮಂತ್ರಗಳನ್ನು ಹೇಳುವುದು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಇದಕ್ಕಾಗಿ ರುದ್ರಾಕ್ಷಿ ಮಾಲೆ ಹರಳಿನ ಮಾಲೆ ಮತ್ತು ತುಳಸಿ ಮಾಲೆಗಳು ಮುಖ್ಯವಾಗಿ ಉಪಯುಕ್ತವೆಂದು ಪರಿಗಣಿಸಲಾಗಿದೆ